ಪ್ರಯೋಗ ದ್ರವಗಳ ವಿದ್ಯುತ್ ವಾಹಕತೆ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ನಾವು ದ್ರವದ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಬ್ಯಾಟರಿಯ ಸ್ನ್ಯಾಪ್ಗೆ ಜೋಡಿಸಿರುವ ಒಂಬತ್ತು ವೋಲ್ಟ್ ಬ್ಯಾಟರಿ ಟಾರ್ಚ್ ಬಲ್ಬ್ನ ಧಾರಕಕ್ಕೆ ಜೋಡಿಸಿರುವ ಟಾರ್ಚ್ ಬಲ್ಬ್ ನಿಂಬೆಹಣ್ಣಿನ ರಸ ಅಥವಾ ಯಾವುದೇ ಪರೀಕ್ಷಾ ದ್ರವ ಗ್ಲಾಸ್ ಇದರ ಜೊತೆಗೆ ನಮಗೆ ಬಜರ್ ಸಹ ಅಗತ್ಯವಿರುತ್ತದೆ ಪ್ರಯೋಗ ಮಾಡುವ ವಿಧಾನ ಮೊದಲಿಗೆ ಬ್ಯಾಟರಿ ಸ್ನ್ಯಾಪನ್ನು ಒಂಬತ್ತು ವೋಲ್ಟ್ ಬ್ಯಾಟರಿಗೆ ಜೋಡಿಸಿ ಬ್ಯಾಟರಿಯ ಧನಾತ್ಮಕ ತುದಿಯ ತಂತಿಯನ್ನು ಟಾರ್ಚ್ ಬಲ್ಬ್ ಧಾರಕದ ಧನಾತ್ಮಕ ತುದಿಯ ತಂತಿಗೆ ಜೋಡಿಸಿ ಋಣಾತ್ಮಕ ತುದಿಯ ತಂತಿಗಳನ್ನು ಮುಕ್ತವಾಗಿಡಿ ನಿಂಬೆ ಹಣ್ಣನ್ನು ಕತ್ತರಿಸಿ ನಿಂಬೆ ರಸದ ಕೆಲವು ಹನಿಗಳನ್ನು ವಾಚ್ ಗ್ಲಾಸ್ಗೆ ಹಿಂಡಿರಿ ನೀವು ಬೇರೆ ಯಾವುದಾದರೂ ಪರೀಕ್ಷಾ ದ್ರಾವಣವನ್ನು ತೆಗೆದುಕೊಂಡಿದ್ದಲ್ಲಿ ವಾಚ್ ಗ್ಲಾಸ್ನಲ್ಲಿ ಆ ದ್ರಾವಣವನ್ನು ತೆಗೆದುಕೊಳ್ಳಿ ಬ್ಯಾಟರಿ ಮತ್ತು ಟಾರ್ಚ್ ಬಲ್ಬ್ ಧಾರಕದಿಂದ ಬಂದಿರುವ ಮುಕ್ತವಾದ ತಂತಿಗಳನ್ನು ಒಂದಕ್ಕೊಂದು ಸ್ಪರ್ಶಿಸಿದರೆ ಮಂಡಲವು ಸಂಪೂರ್ಣಗೊಂಡು ಬಲ್ಬ್ ಬೆಳಗುತ್ತದೆ ಈಗ ಮುಕ್ತವಾಗಿರುವ ಎರಡು ತಂತಿಗಳನ್ನು ನಿಂಬೆ ರಸದಲ್ಲಿ ಅದ್ದಿ ಬಲ್ಬ್ ಹೊಳೆಯುತ್ತಿಲ್ಲ ಎಂಬುದನ್ನು ನೀವು ನೋಡುತ್ತೀರಿ ನಿಂಬೆ ಹಣ್ಣಿನ ರಸವು ವಿದ್ಯುತ್ನ ಅವಾಹಕ ಎಂಬುದು ಇದರ ಅರ್ಥವೇ ನಾವು ಇದನ್ನು ಬಜರ್ ಬಳಸಿ ಬೇರೆ ವ್ಯವಸ್ಥೆಯ ಮೂಲಕ ಪುನರಾವರ್ತಿಸೋಣ ಬ್ಯಾಟರಿ ಸ್ನ್ಯಾಪ್ನಿಂದ ಬಂದಿರುವ ಧನಾತ್ಮಕ ತುದಿಯ ತಂತಿಯನ್ನು ಬಝರ್ನ ಧನಾತ್ಮಕ ತಂತಿಗೆ ಜೋಡಿಸಿ ಬ್ಯಾಟರಿ ಮತ್ತು ಬಝರ್ನಿಂದ ಬಂದಿರುವ ಮುಕ್ತವಾದ ತಂತಿಗಳನ್ನು ಒಂದಕ್ಕೊಂದು ಸ್ಪರ್ಶಿಸಿದರೆ ಮಂಡಲವು ಸಂಪೂರ್ಣಗೊಂಡು ಬಝರ್ ಸದ್ದು ಮಾಡುತ್ತದೆ ಈಗ ಮುಕ್ತವಾಗಿರುವ ತಂತಿಗಳನ್ನು ನಿಂಬೆಹಣ್ಣಿನ ರಸದಲ್ಲಿ ಅದ್ದಿದಾಗ ಬಝರ್ ಸದ್ದು ಮಾಡುತ್ತದೆ ನಿಂಬೆಹಣ್ಣಿನ ರಸವು ವಿದ್ಯುತ್ ವಾಹಕ ಎಂಬುದು ಇದರ ಅರ್ಥವೇ ಪರಿಕಲ್ಪನೆ ಮುಕ್ತವಾಗಿರುವ ತಂತಿಗಳನ್ನು ದ್ರವದಲ್ಲಿ ಅದ್ದಿದಾಗ ದ್ರವವು ವಿದ್ಯುತ್ನ ಉತ್ತಮ ವಾಹಕವಾಗಿದ್ದರೆ ಅದು ವಿದ್ಯುತ್ ಪ್ರವಾಹವನ್ನು ಅದರ ಮೂಲಕ ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ ಈ ಪ್ರಯೋಗದಲ್ಲಿ ಮುಕ್ತವಾಗಿರುವ ತಂತಿಗಳನ್ನು ನಿಂಬೆ ಹಣ್ಣಿನ ರಸದ ದ್ರವದಲ್ಲಿ ಅದ್ದಿದಾಗ ಬಜರ್ ಸದ್ದು ಮಾಡುತ್ತದೆ ಆದರೆ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ನಿಂಬೆ ರಸದ ದ್ರವವು ವಿದ್ಯುತ್ನ ವಾಹಕವಾಗಿದ್ದರೂ ಉತ್ತಮ ವಾಹಕವಲ್ಲ ಇದು ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಕಡಿಮೆ ವಿದ್ಯುತ್ ವಾಹಕತೆಯನ್ನು ಹೊಂದಿರುತ್ತದೆ ಇದರ ಪರಿಣಾಮವಾಗಿ ನಿಂಬೆಹಣ್ಣಿನ ರಸವು ಅದರ ಮೂಲಕ ಹಾದು ಹೋಗಲು ಅನುವು ಮಾಡಿಕೊಟ್ಟ ವಿದ್ಯುತ್ನ ಪ್ರಮಾಣವು ಟಾರ್ಚ್ ಬಲ್ಬ್ನ ತಂತಿಯನ್ನು ಪ್ರಕಾಶಮಾನವಾಗಿ ಹೊಳೆಯುವಷ್ಟು ಬಿಸಿ ಮಾಡಲು ಸಾಕಾಗುವುದಿಲ್ಲ ಆದರೆ ಕಡಿಮೆ ಶಕ್ತಿ ಬೇಕಾಗುವ ಬಝರ್ ಸದ್ದು ಮಾಡಲು ಈ ವಿದ್ಯುತ್ ಸಾಕಾಗುತ್ತದೆ ವಾಹಕಗಳು ವಿದ್ಯುತ್ ಪ್ರವಾಹದ ಹರಿವಿಗೆ ಒಂದು ನಿರ್ದಿಷ್ಟ ಪ್ರತಿರೋಧವನ್ನು ತೋರಿಸಬಲ್ಲವು ಎಂದು ಇದು ತೋರಿಸುತ್ತದೆ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಮನೆಯ ಸುತ್ತಲೂ ಕಂಡುಬರುವ ವಿಭಿನ್ನ ದ್ರವಗಳೊಂದಿಗೆ ಈ ಪ್ರಯೋಗವನ್ನು ಪ್ರಯತ್ನಿಸಿ ಟಾರ್ಚ್ ಬಲ್ಬ್ ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಹಾಗೂ ಬಜರ್ ಶಬ್ದ ಮಾಡುತ್ತದೆಯೇ ಎಂಬುದನ್ನು ನೀವು ಗಮನಿಸಿ ಪರೀಕ್ಷಾ ದ್ರವಕ್ಕೆ ಸ್ವಲ್ಪ ಅಡುಗೆ ಉಪ್ಪು ಸೇರಿಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಉಪ್ಪು ಸೇರಿಸಿದ ನಂತರ ದ್ರವದ ವಾಹಕತೆಯಲ್ಲಿ ಏನಾದರೂ ಬದಲಾವಣೆ ಇದೆಯೇ ಹಾಗಿದ್ದರೆ ಅದು ಏಕೆ